ಮುಖ್ಯವಾದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ವಿದ್ಯುತ್ ಇಲಾಖೆಯಿಂದ ಏರ್ಪಡಿಸಿದ್ದಾರೆ. ಬಹುಶಃ ಸ್ವಲ್ಪ ಮಳೆ ಬಂದರೆ, ಈಗಾಗಲೇ ನಮ್ಮ ಅಪ್ಪಚ್ಚಿಯವರು ಹೇಳಿದರು, ಮಳೆ ಒಂದು ಶುಭ ಸಂದೇಶ, ಅದರಲ್ಲಿಯೂ ವಿದ್ಯುತ್ ಇಲಾಖೆಗೆ ನಾವು ಆಕಾಶವೇ ನೋಡಿಕೊಂಡು ಒಂದು ವರ್ಷ ಕಾಲದಲ್ಲಿ ಈ ವರ್ಷ ಆಕಾಶದಿಂದ ನಮಗೆ ಶುಭ ಒಂದು ಸಂದೇಶವಾಗಿ ಮಳೆ ಬರ್ತಾ ಇರೋದ ಬಗ್ಗೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನಮ್ಮ ಮಾತುಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಗೌರವ್ ಗುಪ್ತಾ ಅವರೇ, ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದ ಶ್ರೀ ಅಪ್ಪಚ್ಚು ಅವರೇ, ನಮ್ಮ KPTCL ಎಂ ಡಿ ಅವರಾದ ಮಂಗೇಶ್ ಪಾಂಡೆ ಅವರೇ, ಸರ್ಕಾರದ ಅಪರ ಕಾರ್ಯದರ್ಶಿಯಾದ ಅಪರ್ಣ ಪಾವಟೆ ಅವರೇ, ಅದೇ ರೀತಿಯಲ್ಲಿ ಗಿರೀಶ್ ಅಧ್ಯಕ್ಷರು, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರ ಅಧ್ಯಕ್ಷ ಗಿರೀಶ್ ಅವರೇ, ಬಂದಿರತಕ್ಕಂಥ ನಮ್ಮ ಮಾಧ್ಯಮದ ಮಿತ್ರಗಳೇ, ಎಲ್ಲ ಕಲಾವಿದರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಹಾಗೂ ಸ್ನೇಹಿತರು, ಇವತ್ತು ಸುರಕ್ಷಿತ ರಾಷ್ಟ್ರ, ಸದೃಢ ರಾಷ್ಟ್ರ ಎಂಬ ಪರಿಕಲ್ಪನೆ, ಯಾವುದೇ ಒಂದು ದೇಶ ಅಥವಾ ರಾಷ್ಟ್ರ ಸದೃಢವಾಗಿರಬೇಕಾದರೆ ಅಲ್ಲಿಯ ಜನರ ಮತ್ತು ಅವರ ಆಸ್ತಿ ಪಾಸ್ತಿಯ ಸುರಕ್ಷಿತ ಅತಿ ಮುಖ್ಯವಾಗಿರುತ್ತದೆ. ಅಸುರಕ್ಷತೆಯಿಂದ ಸಂಭವಿಸಬಹುದಾದ ಅವಘಡಗಳನ್ನು ತಪ್ಪಿಸುವಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಭಾರತ ಸರ್ಕಾರ, ರಾಷ್ಟ್ರೀಯ ಸುರಕ್ಷತಾ ಮಂಡಳಿ, ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ ಇಂಡಸ್ಟ್ರಿಯಲ್ ಸೇಫ್ಟಿ, ರೋಡ್ ಸೇಫ್ಟಿ, ಕನ್ಸ್ಟ್ರಕ್ಷನ್ ಸೇಫ್ಟಿ, ಫೈರ್ ಸೇಫ್ಟಿ ಅಂತಹ ವಿಷಯಗಳಲ್ಲಿ ಸುರಕ್ಷತೆ ಬಗ್ಗೆ ಅಭಿಪ್ರಾಯಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ. ಅದರಂತೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಮಂಡಳಿಯು ವಿದ್ಯುತ್ ಸುರಕ್ಷತೆಯ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ವಿದ್ಯುತ್ ಸಪ್ತಾಹ 2024 ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಅಭಿಯಾನಕ್ಕೆ ಕರೆ ನೀಡಲಾಗಿದೆ. ಅದರ ಭಾಗವಾಗಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2024 ಕರ್ನಾಟಕ ಅಧ್ಯಾಯಕ್ಕೆ ಸಾಂಕೇತಿಕವಾಗಿ ವಿದ್ಯುತ್ ಸುರಕ್ಷತಾ ಕಾಲ್ನಡಿಗೆ ಮೂಲಕ ಚಾಲನೆ ನೀಡಲು ನಾವೆಲ್ಲರೂ ಸೇರಿರುವುದು ಸಂತೋಷದ ವಿಷಯವಾಗಿದೆ.